ಚೆನ್ನಬಸವಣ್ಣನವರ ವಚನದ ಸಾಲು. ಪಾಪಗಳು ಕೆಟ್ಟಲ್ಲದೆ ನಿಮ್ಮ ಭಕ್ತರಾಗರಯ್ಯ ಕೂಡಲ ಚೆನ್ನ ಸಂಗಮ ದೇವ. ಪಾಪಗಳು ಕೆಟ್ಟಲ್ಲದೆ ನಿಮ್ಮ ಭಕ್ತರು ಆಗರಯ್ಯ ಕೂಡಲ ಚೆನ್ನ ಸಂಗಮ ದೇವ. ಪಾಪಗಳು, ಪಾಪ ಅಂದ್ರೇನು? ಮನುಷ್ಯ ತನ್ನ ಜೀವನದಲ್ಲಿ ಮಾಡುವಂಥ ಕೆಟ್ಟ ಕಾರ್ಯಗಳಿಂದ ಆತ ಪಾಪವನ್ನು ಗಳಿಸ್ಕೊಳ್ತಾನೆ ಅಂತ. ಕೆಟ್ಟ ಕೆಲಸವನ್ನು ಮಾಡುವುದರಿಂದ ವ್ಯಕ್ತಿಯು ಗಳಿಸಿಕೊಳ್ಳುವುದು ಪಾಪ. ನೋಡಿ, ಒಂದು ಕಲ್ಪನೆ ಇದೆ ಜನಮನದಲ್ಲಿ, ಪುಣ್ಯ ಅಂದರೆ ಒಳ್ಳೆಯ ಕೆಲಸವನ್ನು ಮಾಡುವುದರಿಂದ ವ್ಯಕ್ತಿಯು ಪಡೆದುಕೊಳ್ಳುವುದು. ಒಳ್ಳೆಯ ನಡೆನುಡಿಯಿಂದ ವ್ಯಕ್ತಿಗೆ ಪುಣ್ಯ ಬಂದು ಜೀವನದಲ್ಲಿ ಒಲವು, ನಲಿವು, ನೆಮ್ಮದಿಯು ದೊರಕುವುದೆಂದು, ಕೆಟ್ಟ ನಡೆನುಡಿಯಿಂದ ಪಾಪ ತುಂಬಿಕೊಂಡು ಸಾವು ನೋವು ಉಂಟಾಗುವುದೆಂಬ ನಂಬಿಕೆಯು ಜನಸಮುದಾಯದ ಮನದಲ್ಲಿ ನೆಲೆಗೊಂಡಿದೆ. ಪಾಪಗಳು, ಕೆಟ್ಟ ನಡೆನುಡಿಗಳು, ನೀಚ ನಡೆನುಡಿಗಳು, ಕ್ರೂರತನದ ಈ ಎಲ್ಲ ಗುಣಗಳು ಕೆಟ್ಟಲ್ಲದೆ ನಾಶವಾಗದಲ್ಲದೆ ನಾಶವಾಗಬೇಕು, ಇಲ್ಲವಾಗಬೇಕು. ವ್ಯಕ್ತಿಯಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳು ಇಲ್ಲವಾಗಬೇಕು. ಕೆಟ್ಟಲ್ಲದೆ ಅವು ನಾಶಗೊಳ್ಳದಿದ್ದರೆ, ಅಂದರೆ ವ್ಯಕ್ತಿಯು ತನ್ನ ಕೆಟ್ಟ ಗುಣಗಳನ್ನು ಬಿಡದಿದ್ದರೆ ನಿಮ್ಮ ಭಕ್ತರು ಆಗರಯ್ಯ ಶಿವ, ಅವರು ಅಂತಹ ನೀಚ ವ್ಯಕ್ತಿಗಳು ನಿಮ್ಮ ಭಕ್ತರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನೋಡಿ, ಶಿವನ ಭಕ್ತರಾಗುವುದಕ್ಕೆ ಒಂದು ಮಾನದಂಡ ಇದೆ. ಶಿವನನ್ನು ಪೂಜೆ ಮಾಡುವುದಕ್ಕೆ ವ್ಯಕ್ತಿ ಒಂದು ಅರ್ಹತೆಯನ್ನು ಪಡ್ಕೊಳ್ಬೇಕಾಗಿದೆ. ಯಾವುದು ಆ ಅರ್ಹತೆ? ಶಿವನಿಗೆ ಅರ್ಪಿಸುವ ಹೂವಲ್ಲ, ಶಿವನಿಗೆ ಬೆಳಗುವ ಧೂಪ ಅಥವಾ ದೀಪದ ಆರತಿಗಳಲ್ಲ, ಮತ್ಯಾವುದೋ ಕೊಡುಗೆಗಳಲ್ಲ. ಆತ ತನ್ನ ನಿತ್ಯ ಜೀವನದಲ್ಲಿ ಕೆಟ್ಟ ಗುಣಗಳನ್ನು ತೊರೆದು ಒಳ್ಳೆಯ ನಡೆನುಡಿಗಳಿಂದ ಬಾಳುವಂತಾದಾಗ ಮಾತ್ರ ಭಕ್ತನಾಗುತ್ತಾನೆ. ಕೆಟ್ಟ ಗುಣಗಳನ್ನು ತೊರೆಯದಿದ್ದರೆ ಆತ ಭಕ್ತನಾಗುವುದಿಲ್ಲ. ಕೂಡಲ ಚೆನ್ನ ಸಂಗಮ ದೇವ. ನೋಡಿ, ಖಚಿತವಾದ ನಿಲುವನ್ನು ಶಿವಶರಣ ಶರಣಿಗಿರುವಂಥವ್ರೆ, ನೀನು ದೇವರ ಭಕ್ತನೋ, ನೀನು ಶಿವಭಕ್ತನೋ, ಹಾಗಾದರೆ ನೀನು ಸಹಮಾನವರಿಗೆ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವ ನಡೆನುಡಿಗಳನ್ನು ಹೊಂದಿರಲೇಬೇಕು. ಆ ನಡೆನುಡಿಗಳು ಇಲ್ಲದೇ ಇದ್ದರೆ ನೀನು ಶಿವಭಕ್ತನಲ್ಲ. 12ನೇ ಶತಮಾನದ ಶಿವಶರಣ ಶರಣೀಯರ ಪಾಲಿಗೆ ಶಿವನ ಸಂಕೇತವಾದ ಲಿಂಗವೆಂಬುದು ಕಲ್ಲು, ಮರ, ಮಣ್ಣು, ಲೋಹದಿಂದ ಮಾಡಿದ ವಿಗ್ರಹವಾಗಿರಲಿಲ್ಲ. ಒಳ್ಳೆಯ ನಡೆನುಡಿಗಳನ್ನೇ ಶಿವನೆಂದು ನಂಬಿದ್ದರು. ಆದ್ದರಿಂದ ಸಹಮಾನವರಿಗೆ ಮತ್ತು ಸಮಾಜಕ್ಕೆ ಕೇಡನ್ನ ಬಗೆದ ಪಾಪಿಗಳು ತಮ್ಮ ಕೆಟ್ಟತನವನ್ನು ಬಿಟ್ಟು ಒಳ್ಳೆಯ ಗುಣವಂತರಾಗದ ಹೊರತು ಶಿವಪೂಜೆಗೆ ಯೋಗ್ಯರಾಗುವುದಿಲ್ಲವೆಂಬ ನಿಲುವನ್ನು ಹೊಂದಿದ್ದರು. ಪಾಪಗಳು ಕೆಟ್ಟಲ್ಲದೆ ನಿಮ್ಮ ಭಕ್ತರಾಗರಯ್ಯ ಕೂಡಲ ಚೆನ್ನ ಸಂಗಮ ದೇವಾ.